ಜಯನಗರ ಪೊಲೀಸ್ ಠಾಣೆಯವರು ಒಂದು ವಿಚಿತ್ರ ಕಳವು ಪ್ರಕರಣವನ್ನು ಬೇಧಿಸಿದ್ದಾರೆ. ಇದರಲ್ಲಿ ಮೂಲತಃ ಜುಲೈ ತಿಂಗಳಲ್ಲಿ ಫಿರ್ಯಾದರು ಮನೆಯ ಬೀರಿನಲ್ಲಿ ಇಟ್ಟಿರ್ತಕ್ಕಂಥ ಚಿನ್ನಾಭರಣಗಳನ್ನು 6 ತಿಂಗಳು ನೋಡಿರಲಿಲ್ಲ. ನಂತರ ನೋಡಿದಾಗ ಇದರಲ್ಲಿ ಇರ್ತಕ್ಕಂಥ ಚಿನ್ನಾಭರಣಗಳು ಇರಲಿಲ್ಲ. ಅದಾದ ನಂತರ ಅವರು ಅವರ ಮಗಳನ್ನೇ ವಿಚಾರಿಸಿದಾಗ ಆಕೆ ತೆಗೆದುಕೊಂಡು ಆ ಥರ ಆಕೆಯ ಸ್ನೇಹಿತರಿಗೆ ಕೊಟ್ಟಿರೋದಾಗಿ ತಿಳಿಸಿರ್ತಾರೆ. ಅದರ ಮೇಲೆ ದೂರು ದಾಖಲಾಗಿದ್ದು ತನಿಖೆಯನ್ನು ಮಾಡಿದಾಗ ಈ ವಿದ್ಯಾರ್ಥಿನಿ ಅಂದರೆ ಮಗಳೇನಿದ್ದಾಳೆ ಅವರಿಗೆ ಒಬ್ಬ ಹುಡುಗನ ಜೊತೆ ಪರಿಚಯ ಇದ್ದು ಆತನ ಪರಿಚಯ ಕ್ಲಾಸ್ಮೇಟ್ಗಳು ಅಥವಾ ಕಾಲೇಜ್ ಮೇಟ್ಗಳು ಜೈನ್ ಯೂನಿವರ್ಸಿಟಿನಲ್ಲಿ ಅಲ್ಲಿ ಆ ಥರ ಅವರಿಬ್ಬರ ಒಂದು ಫೋಟೋಗಳನ್ನು ಇನ್ನೊಬ್ಬ ಅದೇ ಕಾಲೇಜಿನಲ್ಲಿ ಕೆಲಸ ಮಾಡೋ ಓದ್ತಾ ಇರ್ತಕ್ಕಂಥ ಸ್ಟೂಡೆಂಟು ಅವರ ಫೋಟೋವನ್ನು ತೆಗೆದುಕೊಂಡು ಅದನ್ನು ಇವರು ಈ ಹುಡುಗಿಗೆ ಹೆದರಿಸಿ ಈ ರೀತಿ ಕೃತ್ಯವನ್ನು ಮಾಡಿಸಿದ್ದಾಗಿ ಕಂಡುಬಂದಿದೆ. ಹೀಗಾಗಿ ಆ ವ್ಯಕ್ತಿಯನ್ನು ಯಾರು ಈ ರೀತಿ ಥ್ರೆಟನ್ ಮಾಡಿ ಅವಳಿಂದ ಈ ಚಿನ್ನಾಭರಣಗಳನ್ನು ತರಿಸ್ಕೊಂಡಿದ್ದ ಆತನನ್ನು ಈಗ ಪತ್ತೆ ಹಚ್ಚಿ ಆತನನ್ನು ದಸ್ತಗಿರಿ ಮಾಡಲಾಗಿದೆ. ಈತ ಮೂಲತಃ ಬೆಂಗಳೂರಿನವನೇ ಆಗಿದ್ದು ಆರ್ ಟಿ ನಗರ ವಾಸಿಯಾಗಿರ್ತಾನೆ. ಆತನ ಬಂಧಿಸಿ ಆತನಿಂದ ಸುಮಾರು 15 ಲಕ್ಷ ಮೌಲ್ಯದ 264 ಗ್ರಾಂ ತೂಕದ ಚಿನ್ನಾಭರಣಗಳನ್ನು ಆತನಿಂದ ವಶಪಡಿಸಿಕೊಳ್ಳಲಾಗಿದೆ.